ಗಸಗಸೆ ಪಾಯಸ ಮಾಡೋಣ ಗಸಗಸೆ ಪಾಯಸ ಮಾಡೋಕ್ಕೆ ಫಸ್ಟ್ ಒಂದು ಪ್ಯಾನ್ ನ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಒಂದೂವರೆ ಸ್ಪೂನ್ ಅಷ್ಟು ಅಕ್ಕಿ ಹಾಕೊಂಡು ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅದು ಕೆಂಪಾಗೋವರೆಗೂ ಇವಾಗ ಅದಕ್ಕೇನೆ ಒಂದು ಎರಡೂವರೆ ಸ್ಪೂನ್ ಅಷ್ಟು ಗಸಗಸೆ ಹಾಕೊಂಡು ಆ ಚಿಟ್ಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಅದು ಒಂದು ನಿಮಿಷಕ್ಕಿಂತ ಬೇಗ ಆಗೋಗ್ಬಿಡತ್ತೆ ತಕ್ಷಣವೇ ಇವಾಗ ಇದನ್ನು ಆಫ್ ಮಾಡಿ ಅದನ್ನು ಚೆನ್ನಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಅದು ತಣ್ಣಗಾಗೋವರೆಗೂ ತಣ್ಣಗಾದ ಮೇಲೆ ಒಂದು ಚೆನ್ನಾಗೆ ಗ್ರೈಂಡ್ ಮಾಡ್ಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಳೋಣ ಈ ಥರ ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಕೊಳ್ಳೋಣ ಕೊಬ್ಬರಿ ಆದರೂ ಹಾಕೋಬೋದು ತೆಂಗಿನಕಾಯಿ ಬೇಕಾದರೂ ಹಾಕೋಬೋದು ಒಂದು ಎಂಟು ಸ್ಪೂನಷ್ಟು ಬಾದಾಮಿ ಹಾಕೊಳ್ಳೋಣ ಒಂದು ಎಂಟರಿಂದ ಹತ್ತು ಮತ್ತೆ ಒಂದು ಅರ್ಧ ಸ್ಪೂ ಅರ್ಧ ಕಪ್ ಅಷ್ಟು ವಾಟರ್ ಹಾಕೊಳ್ಳೋಣ ನೀರು ಮತ್ತೆ ಎರಡು ಏಲಕ್ಕಿ ಹಾಕೋತಾ ಇದ್ದೀನಿ ಇಷ್ಟು ಚೆನ್ನಾಗೆ ಒಂದು ಪೇಸ್ಟ್ ಆಗೋ ತರ ರುಬ್ಕೊಳ್ಳೋಣ ಇವಾಗ ರುಬ್ಕೊಂಡಿರೋದನ್ನ ಒಂದು ತಪ್ಲೆಗೆ ಹಾಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಎರಡು ಮೀಡಿಯಮ್ ಉರಿನಲ್ಲಿ ಇವಾಗ ಇದಕ್ಕೆ ಬೆಲ್ಲ ಹಾಕೊಳ್ಳೋಣ ಒಂದು ಕಪ್ಪಷ್ಟು ಹಾಕೋತಾ ಇದ್ರೆ ಜಾಸ್ತಿನೂ ಹಾಕೋಬಹುದು ಕರಗ್ಲಿ ಮತ್ತೆ ಏಳು ನಿಮಿಷ ಅದೇ ತರ ಬೇಯಿಸ್ಕೊಳ್ಳೋಣ ಅದಾದಮೇಲೆ ಈ ತರ ಉಕ್ಕು ಬಂದ್ರೆ ಇದು ಪಾಯಸ ರೆಡಿ ಇದೆ ಅಂತ ನಿಮಗೆ ಬೇಕಾದ್ರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೋಬಹುದು ಇದಕ್ಕೆ